ವೆಲ್ಕಮ್ ವ್ಯೂವರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಬ್ಬರಿಯನ್ನು ಅಥವಾ ಕೋಕೋನೆಟ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಳಮಹಾರಾಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ತುಂಬ ರೆಸಿಪೀಸ್ ಹಾಕ್ತಿರ್ತೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೊಬ್ಬರಿಯಲ್ಲಿ ನಾವು ನಾರ್ಮಲ್ ಆಗಿ ಕೊಬ್ಬರಿ ಚಟ್ನಿ, ಮಿಠಾಯಿ ಮತ್ತು ಇನ್ನೂ ಬೇರೆ ಬೇರೆ ಸಿಹಿ ತಿಂಡಿಗಳನ್ನು ಮಾಡ್ತಾನೆ ಇರ್ತೀವಿ. ಆದರೆ ಇವತ್ತು ಸ್ಪೆಷಲ್ ಆದಂಥ ಕೋಕೋನೆಟ್ ರೈಸ್ ಅಥವಾ ಕೊಬ್ಬರಿ ಅನ್ನನ ಯಾವ ರೀತಿ ಈಸಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಬೋದು ಅಂತ ನೋಡೋಣ. ಬನ್ನಿ, ಇದಕ್ಕೆ ಮಾಡೋಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಮೊದಲನೇದು ಕೋಕೋನೆಟ್ ರೈಸ್ ಅಂದಮೇಲೆ ಕೋಕೋನೆಟ್ ಬೇಕೇ ಬೇಕು. ಇಲ್ಲಿ ನಾನು ಒಂದು ಪೂರ್ತಿ ಕೊಬ್ಬರಿ ಬಟ್ಲನ್ನು ತುರಿದು ಇಟ್ಕೊಂಡಿದ್ದೀನಿ. ಕಡಲೆ ಬೀಜ, 7-8 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಆಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಬನ್ನಿ, ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಆಲ್ರೆಡಿ ಅನ್ನ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಉಟ್ಕೊಂಡ್ಮೇಲೆ ಇದಕ್ಕೆ ಉದ್ದಿನ ಬೇಳೆನ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಫ್ರೈ ಆದ್ಮೇಲೆ ಇದಕ್ಕೆ ಹಚ್ಚಿರೋ ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ತುರಿದು ಇಟ್ಕೊಂಡಿರುವಂತ ಕೊಬ್ಬರಿನ ಹಾಕ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿಯಲ್ಲಿ ತೇವಾಂಶ ಸ್ವಲ್ಪ ಕಡಿಮೆ ಆಗೋ ತನಕ ಇದನ್ನ ಹುರ್ಕೋಬೇಕು. ಕೊಬ್ಬರಿಯಲ್ಲಿ ಸ್ವಲ್ಪ ತೇವಾಂಶ ಕಡಿಮೆ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಾದ್ಮೇಲೆ ಇನ್ನೊಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇನ್ನೊಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ನಾವು ಅನ್ನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಅನ್ನ ಉದುರುದ್ರಾಗಿದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಅನ್ನ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಮಾಡ್ಕೊಳ್ಳಿ, ಆವಾಗ ಉದುರುದ್ರಾಗಿ ಕೋಕೋನೆಟ್ ರೈಸ್ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಈಗ ಕೋಕೋನೆಟ್ ರೈಸ್ ಆಗಿದೆ. ಎಷ್ಟು ಸೊಗಸಾಗಿ ಬಂದಿದೆ ನೋಡಿ ಸ್ನೇಹಿತರೆ, ಎಷ್ಟು ಉದುರುದ್ರಾಗೂ ಕೂಡ ಇದೆ. ಇದು ಬೇಗ ಮಾಡ್ಬೋದಾದಂಥ ರೆಸಿಪಿ. ಮತ್ತು ಚಿತ್ರಾನ್ನ ಎಲ್ಲ ಮಾಡಿ ಬೋರ್ ಆಗಿರುತ್ತೆ, ನಾರ್ಮಲ್ ಆಗಿ ನಾವು ಮಾಡ್ತಾನೆ ಇರ್ತೀವಿ.
ಅಂಥ ಟೈಮಲ್ಲಿ ಈ ರೀತಿ ಸ್ಪೆಷಲ್ ಆದಂಥ ಕೋಕೋನೆಟ್ ರೈಸ್ನ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದೇ ರೀತಿ ನಾವಿನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಿಮಗೋಸ್ಕರ ತರ್ತಾ ಇರ್ತೀವಿ. ಅದಕ್ಕೆ ನಳಮಹಾರಾಜ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಟೇಸ್ಟಿ, ಬಿ ಹೆಲ್ತಿ.